ಹಾಗಾದ್ರೆ ನೇರವಾಗಿ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಂಗಳೂರು ದಕ್ಷಿಣ ಅಸೆಂಬ್ಲಿ ಕ್ಷೇತ್ರದ ಸರ್ವೆಯನ್ನ ಈ ದಿನದ ಮೂರನೇ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದರ ಮತದಾನ 6:30 ಕ್ಕೆ ಮುಕ್ತಾಯ ಆಗಿದೆ. ಈ ದಿನದ ಸೋಮವಾರದ ಮೂರನೇ ಅಸೆಂಬ್ಲಿ ಕ್ಷೇತ್ರ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯ ಮತದಾನ ಮುಕ್ತಾಯ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳು ಅದರ ಪೈಕಿ ಮಂಗಳೂರು ದಕ್ಷಿಣ ಕೂಡ ಬಂದು ಹಾರ್ಟ್ ಆಫ್ ದಿ ಸಿಟಿ. ಮಂಗಳೂರಿನ ಈ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಕರೆ ಮಾಡಿದ್ದಾರೆ, ತಮ್ಮ ನೆಚ್ಚಿನ ಅಭ್ಯರ್ಥಿ ಪರವಾಗಿ ಮತಗಳನ್ನು ಹಾಕಿದ್ದಾರೆ. ಒಟ್ಟು ಕರೆಗಳ ಸಂಖ್ಯೆ 8,515, 7,898 ಪುರುಷರು, 617 ಮಹಿಳಾ ಮತದಾರರು ಟೋಟಲ್ ಆಗಿ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರೋ ಮತ ಕೇವಲ 123. ಇನ್ನು ಬಿಜೆಪಿ ಈ ಕ್ಷೇತ್ರದಲ್ಲಿ 4,786 ಮತಗಳನ್ನು ಪಡೆದಿದೆ. 4,424 ಪುರುಷರು, 362 ಮಹಿಳೆಯರು ಬಿಜೆಪಿ ಪರವಾಗಿ ಒಲವನ್ನು ತೋರಿದರೆ, ಜೆಡಿಎಸ್ ಪಕ್ಷದ ಪರವಾಗಿ 238 ಮತಗಳು ಈ ಕ್ಷೇತ್ರದಿಂದ ದಾಖಲಾಗಿದೆ. 228 ಪುರುಷರು, 10 ಜನ ಮಹಿಳೆಯರು. ಇನ್ನು ಕಾಂಗ್ರೆಸ್ ಪಕ್ಷ 3,368 ಮತಗಳನ್ನು ಪಡೆದುಕೊಂಡಿದೆ. 3,128 ಪುರುಷರು, 240 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಸೊ ಕ್ಲಿಯರ್ ಆಗಿ ಇಲ್ಲಿ ಬಿಜೆಪಿ ಲೀಡ್ ಇದೆ. ಸ್ಟ್ರೈಕ್ ರೇಟ್ ಅನ್ನು ನೋಡ್ತಾ ಹೋಗೋಣ. 56% ಮತಗಳು ಬಿಜೆಪಿಯ ಹೆಸರಲ್ಲಿ ಚಲಾವಣೆ ಆಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ 40% ಮತ ಹಾಕಿದ್ದಾರೆ ಈ ಕ್ಷೇತ್ರದ ಮತದಾರರು. ಜೆಡಿಎಸ್ 3%, ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ಒಟ್ಟು 1% ಮತಗಳು ದಾಖಲಾಗಿದೆ. ಸುಮಾರು 1,418 ಮತಗಳ ಅಂತರದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧವಾಗಿ ಮುನ್ನಡೆಯಲ್ಲಿ ಕಂಡುಬರ್ತಾ ಇದೆ. ಸೊ ಮಂಗಳೂರು ದಕ್ಷಿಣ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಕಂಡುಕೊಂಡಿದೆ. ಸೊ ನಮ್ಮ ಸಮೀಕ್ಷೆ ಪ್ರಕಾರ ಮಂಗಳೂರು ದಕ್ಷಿಣ ಚುನಾವಣಾ ಕ್ಷೇತ್ರದಲ್ಲಿ ಈ ಮತಕ್ಷೇತ್ರದಲ್ಲಿ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ಮತ್ತೆ ಬಿಜೆಪಿ ಇಲ್ಲಿ ಗೆದ್ದು ಬರುತ್ತೆ. 2013 ಬಿಟ್ಟರೆ 1990ರಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯದ್ದೇ ಹವಾ. ಕಳೆದ ಬಾರಿ ಮೊದಲ ಬಾರಿಗೆ ವೇದವ್ಯಾಸ ಕಾಮತ್ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು, ಜಯ ಗಳಿಸಿದ್ರು. ಆದರೆ ಎದುರಾಳಿ ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಸ್ವಲ್ಪ ಮುಖಭಂಗ ಆಗ್ತಾ ಇದೆ. ಬಿಜೆಪಿ ಭರ್ಜರಿ ಮುನ್ನಡೆಯನ್ನು ಕಂಡುಕೊಂಡಿದೆ. ಸೊ ಫೈನಲ್ ಆಗಿ ಮಂಗಳೂರು ದಕ್ಷಿಣ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಅನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಇಲ್ಲಿ ಕ್ಲಿಯರ್ ಆಗಿ ಹಿಂದುತ್ವದ ಅಲೆ ಕೇಸರಿ ಕಲರವ ಎದ್ದು ಕಾಣ್ತಾ ಇದೆ. ಹಾಲಿ ಶಾಸಕ ಬಿಜೆಪಿಯ ವೇದವ್ಯಾಸ ಕಾಮತ್ ಅವರ ಪರವಾಗಿ ಮತದಾರರ ಒಲವು ವ್ಯಕ್ತವಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಯಾರ ಟಿಕೆಟ್ ಅನ್ನೋ ವಿಚಾರದಲ್ಲೇ ಕನ್ಫ್ಯೂಸ್ ಇದೆ. ಒಂದು ಕಡೆಯಲ್ಲಿ ಮಾಜಿ ಶಾಸಕರು ಜೆ ಆರ್ ಲೋಬೋ, ಇನ್ನೊಂದು ಕಡೆಯಲ್ಲಿ ಮಾಜಿ MLC ಐವನ್ ಡಿಸೋಜ, ಇಬ್ಬರು ಪ್ರಮುಖ ನಾಯಕರು ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಲಾರೆನ್ಸ್ ಡಿಸೋಜ ಕೂಡ ಪೈಪೋಟಿಗಿಳಿದಿದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಸಂಪೂರ್ಣ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ. ಸ್ಟ್ರೈಕ್ ರೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 56% ಬಿಜೆಪಿಗೆ, ಕಾಂಗ್ರೆಸ್ಗೊಂದು 40%, JDS ಮತ್ತು ಇತರೆ ಈ ಭಾಗದಲ್ಲಿ ಅಂದರೆ ಮಂಗಳೂರು ಅಥವಾ ಕರಾವಳಿ ಭಾಗದಲ್ಲಿ ಅಷ್ಟೇನು ಪ್ರಾಬಲ್ಯವನ್ನು JDS ಅಥವಾ ಇತರ ಪಕ್ಷಗಳು ಹೊಂದಿಲ್ಲ. ಸೊ ಇಲ್ಲೂ ಕೂಡ ಕರಾವಳಿಯ ಈ ಕ್ಷೇತ್ರದಲ್ಲೂ ಬಿಜೆಪಿ ತನ್ನ ಭದ್ರಕೋಟಿಯನ್ನು ಉಳಿಸಿಕೊಳ್ಳೋದ್ರಲ್ಲಿ ಸಫಲವಾಗುತ್ತೆ ಅಂತ ಹೇಳ್ತಾ ಇದೆ ಪವರ್ TV ಈ ಚುನಾವಣಾ ಪೂರ್ವ ಸಮೀಕ್ಷೆ.